ಕುಮಾರ ಸ್ವಾಮಿ ಅವರು ಪ್ರಸ್ತಾವ ಮಾಡಿದ್ರಷ್ಟೇ ಆಮೇಲೆ ವಿದೇಶಕ್ಕೆ ಹೋದ್ರು ಅವರು ಪೂರ್ತಿ ಅದನ್ನ ನಾವು ಪ್ರಸ್ತಾವ ಅಲ್ಲ ನಾವು ಹುಡುಕಿ ನಮ್ಮೆಲ್ಲ ಶಾಸಕರು ನಮ್ಮ ಅಶ್ವಥ್ ನಾರಾಯಣ ಅವರು ಕೂಡ ಒಂದು ಪತ್ರಿಕಾ ಗೋಷ್ಠಿಯನ್ನ ಮಾಡಿ ಕಾರ್ಜೋಳು ಕೂಡ ಒಂದು ಪತ್ರಿಕಾ ಗೋಷ್ಠಿಯನ್ನ ಮಾಡಿದ್ದಾರೆ ನಾನು ಕೂಡ ಒಂದು ಪತ್ರಿಕಾ ಗೋಷ್ಠಿಯನ್ನ ಮಾಡಿ ಕಾಂಗ್ರೆಸ್ಸಿನ ಈ ಕಮಿಷನ್ ಸರ್ಕಾರ ಎಟಿಎಂ ಸರ್ಕಾರ ಇದೆಲ್ಲನೂ ಕೂಡ ದೊಡ್ಡ ರೀತಿಯಾದಂತ ಒಂದು ಹೋರಾಟವನ್ನ ಮಾಡಿದಿರಿ ನಮ್ಮ ಮಂಡ್ಯದ ಕಾರ್ಯಕರ್ತರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಮಂಡ್ಯದಲ್ಲಿ ಕೂಡ ಪೋಸ್ಟರ್ ಅಂಟಿಸುವ ಮುಖಾಂತರ ಇದು ಎಟಿಎಂ ಸರ್ಕಾರ ಅಂತ ಹೇಳಿ ಹೋರಾಟ ಮಾಡಿದ್ದಾರೆ ನಾವೇ ಕಳೆದ ಒಂದು ವಾರದಿಂದನೂ ಕೂಡ ಇದರ ಬಗ್ಗೆ ಪಾರ್ಟಿ ಲೆವೆಲ್ ಅಲ್ಲಿ ಈಗಾಗಲೇ ಮೀಟಿಂಗ್ ಆಗಿದೆ ನನ್ನೇನು ಕೂಡ ಅಶ್ವಥ್ ನಾರಾಯಣ ಅವರು ಪ್ರಸ್ತ ಮಾಧ್ಯಮದಲ್ಲಿ ಹೇಳಿದರೆ ನಾವು ಗವರ್ನರ್ ಅವರನ್ನು ಭೇಟಿ ಮಾಡ್ತೀರಿ ಅಂತ ಅದು ಪಾರ್ಟಿಯ ಜೊತೆ ಮಾತಾಡಿ ಯಾವತ್ತು 16 ಕ್ಕೆ ಹೋಗಬೇಕಾ 17 ಕ್ಕೆ ಹೋಗಬೇಕಾ ಅಂತ ನಾನು ರವಿಕುಮಾರ್ ಜೊತೆನೂ ನಾನು ಬೆಳಗ್ಗೆ ಮಾತಾಡಿದಿನಿ ನಾವು ತೀರ್ಮಾನ ಮಾಡಿ ಇದನ್ನ ಒಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ನಾವು ಮಾಡೇ ಮಾಡ್ತೀರಿ ಇದನ್ನ ದಾರಿಯಲ್ಲಿ ಹೇಳಿಬಿಟ್ಟು ಬಿಟ್ಟು ಹೋಗುವಂತ ಪ್ರಶ್ನೆನೇ ಅಲ್ಲ ತಾರ್ಕಿಕ ಅಂತ್ಯಕ್ಕೆ ಇದನ್ನ ತೆಗೆದುಕೊಂಡು ಹೋಗ್ತೀರಿ ನಮಗೂ ಕಾಂಗ್ರೆಸ್ ವರ್ಗೂ ಫಸ್ಟ್ ಹೋಲಿಸಬೇಡಿ ಅವರು ಕೊನೆಯಲ್ಲಿ ಮಾಡಿದ್ದು ಮೊದಲಲ್ಲ ಕೊನೆ ಇನ್ನೇನು ಚುನಾವಣೆ ಬಂದಿದೆ ಅಂತ 3 ತಿಂಗಳು ಮುಂಚೆ ಅವರು ಮಾಡಿದ್ದು ನಾವು ಈ ಸರ್ಕಾರ ಬಂದ ದಿಂದ ಇವತ್ತೇ ಶುರು ಮಾಡಿದಿರಿ ಅವರಿಗೆ ಅನಿಮೂನ್ ಪಿರಿಯಡ್ ಕೊಟ್ಟಿಲ್ಲ ನಾವು ಈಗಲೇ ನಾವು ಪ್ರಾರಂಭ ಮಾಡಿದಿರಿ ಅವರು ಚುನಾವಣೆಗೋಸ್ಕರ ಮಾಡಿದ್ರು ನಾವು ಚುನಾವಣೆಗಳು ಮಾಡಲಿಲ್ಲ ರಾಜ್ಯರ ಜನದ ಬೊಕ್ಕಸ ಈ ಕರಪ್ಷನ್ ಇಂದ ಹಾಳಾಗಬಾರದು ಅನ್ನೋ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಮಾಡಿದಿರಿ ನಾನು ಕಾಂಗ್ರೆಸ್ ಅವರನ್ನ ಕೇಳಕ್ಕೆ ಇಷ್ಟಪಡ್ತೀನಿ ಬಿಜೆಪಿ ಅವರು ಮಾಡಿದ್ರೆ ಏ ಬಿಜೆಪಿ ಅವರು ನೀವು ಆಗ ಮಾಡ್ತೀನಿ ನಿಮ್ಮನ್ನು ಈಗ ಮಾಡಿಬಿಡ್ತೀನಿ ಸುಳ್ಳು ಸುಳ್ಳು ಹೇಳ್ತಾರೆ ಬಿಜೆಪಿ ಅವರು ಹಾಗೆ ಹೀಗೆ ಅಂತ ಹೇಳ್ತಾರೆ ಸರಿ ಸ್ವಾಮಿ ನಾವು ಸುಳ್ಳು ಸುಳ್ಳು ಹೇಳ್ತೀರಿ ವಿರೋಧ ಪಕ್ಷ ಅಂತ ನೀವು ನಮ್ಮನ್ನ ಟೀಕೆ ಮಾಡ್ತೀರಾ ಆದರೆ ನಿಮ್ಮದೇ ಪಾರ್ಟಿ ಬಸವರಾಜ ರಾಯರೆಡ್ಡಿ ಅವರು ಓಪನ್ ಆಗಿ ಪ್ರೆಸ್ ಮೀಟ್ ಅಲ್ಲಿ ಏನು ಸ್ಟಿಂಗ್ ಆಪರೇಷನ್ ಅಲ್ಲ ಅದು ಓಪನ್ ಆಗಿ ಕಾರ್ಯಕರ್ತ ಕಾಂಗ್ರೆಸ್ ಕಾರ್ಯಕರ್ತರ ಮುಂದೆ ಕಾಂಗ್ರೆಸ್ ಲೀಡರ್ಗಳ ಮುಂದೆ ಬಸವರಾಜ ರಾಯರೆಡ್ಡಿ ಅವರು ಹೇಳಿದರೆ ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ಬಂದಿದೆ ವರ್ಗಾವಣೆ ದಂಧೆ ಕರಪ್ಷನ್ ಇಡೀ ದೇಶದಲ್ಲಿ ಅವ್ರು ಹೇಳಿರೋ ಪದ ಹೇಳ್ತಾ ಇದ್ದೀನಿ ಇಡೀ ದೇಶದಲ್ಲಿ ಕರ್ನಾಟಕದ ಮಾನ ಹರಾಜಾಗಿದೆ ಅಂತ ಅವ್ರ ಪಾರ್ಟಿಯವ್ರು ಹೇಳ್ತಾ ಇದಾರಲ್ಲ ಅವ್ರ ಮೇಲೆ ಏನು ಕ್ರಮ ತೆಗೆದುಕೊಂಡಿದ್ದೀರಾ ನೀವು ಅವತ್ತು ಯತ್ನಾಳ್ ಏನೋ ಮಾತಾಡಿದ್ಕೆ ಅಸೆಂಬ್ಲಿಯಲ್ಲಿ ಏನು ಹೇಳಿದ್ರಿ ನೀವು ನನ್ನ ಪಾರ್ಟಿಯಲ್ಲಿದ್ದರೆ ಯಾವತ್ತೋ ಸಸ್ಪೆಂಡ್ ಮಾಡ್ಬಿಡ್ತಾ ಇದ್ದೆ ಅಂದ್ರಿ ಈಗ ರಾಯರೆಡ್ಡಿ ಏನು ಮಾಡ್ತಾ ಇದ್ದೀರಾ ಸ್ವಾಮಿ ಕರಪ್ಷನ್ ಬಗ್ಗೆ ಅವರೇ ಸರ್ಟಿಫಿಕೇಟ್ ಕೊಟ್ಬಿಟ್ಟಿದಾರಲ್ಲ ಇನ್ಯಾರು ಸರ್ಟಿಫಿಕೇಟ್ ಕೊಡ್ಬೇಕು ನಿಮಗೆ ಕಾಂಗ್ರೆಸ್ ಇವತ್ತು ಚುನಾವಣೆಗೋಸ್ಕರ ಲೋಕಸಭೆ ಮತ್ತು 4 ರಾಜ್ಯಗಳ ವಿಧಾನಸಭೆಯನ್ನು ನಡೀತಾ ಇದೆ ಅದಕ್ಕೆ ಕರ್ನಾಟಕವನ್ನು ಬೆಂಗಳೂರನ್ನು ಎಟಿಎಂ ಮಾಡೋಕ್ಕೆ ಹೊರಟಿದ್ದಾರೆ ಇದರ ವಿರುದ್ಧ ನಮ್ಮ ಹೋರಾಟ ನಿರಂತರವಾಗಿ ನಡೆಯುತ್ತೆ ನಮ್ಮೆಲ್ಲ ಶಾಸಕರು ಎಲ್ಲ ಕಡೆಯೂ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆಯೂ ಕೂಡ ಇದರ ವಿರುದ್ಧವಾದಂಥ ಹೇಳಿಕೆಗಳು ಬರ್ತಾ ಇದೆ ಹೋರಾಟಗಳು ಬರ್ತಾ ಇದೆ ಮುಂದಿನ ದಿನಗಳಲ್ಲಿ ಪಾರ್ಟಿಯಲ್ಲಿ ನೆನ್ನೆನೂ ಕೂಡ 2 ದಿನದಿಂದ ಪಾರ್ಟಿಯಲ್ಲಿ ಸಭೆನೂ ಕೂಡ ಇದ್ರ ಬಗ್ಗೆ ಮಾಡಿದ್ದೀರಿ ರಾಜಭವನಕ್ಕೆ ಹೋಗುವಂಥ ತೀರ್ಮಾನವನ್ನು ಈಗಾಗಲೇ ನೆನ್ನೆ ಅಶ್ವಥ್ ನಾರಾಯಣ ಅವರು ಅನೌನ್ಸ್ ಮಾಡಿದ್ದಾರೆ ಅದೇ ರೀತಿ ಮುಂದೆ ನೀವು ಹೇಳ್ದಂಗೆ ಮಂಡ್ಯದಲ್ಲೂ ಕೂಡ ಪೇ ಹಿಂದೆ ನಮ್ಮ ಮಾಡಿದ್ರಲ್ಲ ಅದೇ ತಿರುಗುಬಾಣ ಅವ್ರಿಗೆ ಈಗ ಅದನ್ನು ಈಗಾಗಲೇ ಮಂಡ್ಯದಲ್ಲೂ ಶುರು ಮಾಡಿದ್ದಾರೆ ಪಾರ್ಟಿ ತೀರ್ಮಾನ ಮಾಡ್ತೀರಿ ಯಾವಾಗ ಇಡೀ ರಾಜ್ಯವ್ಯಾಪಿ ಇದರ ವಿರುದ್ಧ ಹೋರಾಟ ಮಾಡಬೇಕು ಅಂತ ಆದಷ್ಟು ಶೀಘ್ರವಾಗಿ ಮಾಡ್ತೀರಿ ಒಂದು ಅರ್ಥ ಮಾಡ್ಕೋಬೇಕು ಮಾಧ್ಯಮದ ಸ್ನೇಹಿತರು ಎಲ್ಲ ಸರ್ಕಾರ ಬಂದಾಗ 6 ತಿಂಗಳು ಹನಿಮೂನ್ ಪಿರಿಯಡ್ ಇರ್ತದೆ ಮಾಧ್ಯಮದವರು ಮಾತಾಡಲ್ಲ ವಿರೋಧ ಪಕ್ಷನು ಮಾತಾಡಲ್ಲ ಬಂದವರಪ್ಪ ಹೊಸ ಸರ್ಕಾರ ಒಳ್ಳೇದು ಮಾಡಿ ಎಲ್ಲ ಒಳ್ಳೇದೇ ಹಾಗೆ ಎಲ್ಲ ಒಳ್ಳೇದೇ ಮಾಡ್ತಾ ಇರ್ತಾರೆ ಒಳ್ಳೇದು ಅಂದ್ಕೊಂಡೆ ಇರ್ತೀರಿ ನಾವೆಲ್ಲರೂ ಕೂಡ ಆದರೆ ಬಂದ ದಿನದಿಂದನೇ ಇದು ಕರಪ್ಷನ್ ಗೇಟ್ ಓಪನ್ ಮಾಡಿಬಿಟ್ಟಿದ್ದಾರೆ ಗೇಟ್ ಓಪನ್ ಮಾಡಿಬಿಟ್ಟಿದ್ದಾರೆ ಎಲ್ಲರೂ ಕೂಡ ಕರಪ್ಷನ್ನು ದುಡ್ಡು ಕಲೆಕ್ಟ್ ಮಾಡಿ ಡೆಲ್ಲಿ ಕೊಡಬೇಕು ಅಂತ ಮೊನ್ನೆ ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಮೀಟಿಂಗ್ ಕರೆದಿದ್ರು ಖರ್ಗೆ ಅವರು
ನನಗನ್ಸುತ್ತೆ ಅಲ್ಲೂ ಕೂಡ ಇವರು ಲೋಕಸಭಾ ಚುನಾವಣೆ ಸುಮ್ಮನೆ ಪತ್ರಿಕೆ ಹೇಳಿಕೆಗೆ 20 ಸೀಟ್ ಗೆಲ್ತೀನಿ ಅಂತಾರೆ ಅದಲ್ಲ ಇಲ್ಲಿಂದ ಬ್ಯಾಗ್ ಎಷ್ಟು ಕೊಡಬೇಕು ಎಷ್ಟು ಬ್ಯಾಗ್ ಗಳು ಕೊಡಬೇಕು ಅಂತ ಹೇಳಿ ಆ ಮೀಟಿಂಗ್ ಅಲ್ಲಿ ತೀರ್ಮಾನ ಆಗಿದೆ ಅಂತ ನನಗನ್ಸುತ್ತೆ